ಶಂಕರಪ್ಪ ಇದು ಬಹಳ ದೊಡ್ಡ ಸಿಟಿ ಐತಿ ಇಲ್ಲಿ ಕೈ ಘಟ್ಟೆಗೆ ಹಿಡ್ಕೋಬೇಕು ಬಿಟ್ಟಿ ಅಂದ್ರ ಮತ್ತೆ ಸಿಗುದು ತ್ರಾಸ ಆಕೈತಿ ನೋಡು ನಿನಗೆ ಇಲ್ಲಿ ಯಾಕ ಕರ್ಕೊಂಡ್ ಬಂದಿನಿ ಅನ್ನೋದು ಗೊತ್ತೈತೆ ಅಲ್ಲ ಸ್ವಲ್ಪ ದವಾಖಾನೆ ಒಯ್ದು ಡಾಕ್ಟರ್ ಅಂತ ತೋರಿಸಿ ನೀ ಯಾವಾಗ ಗೊತ್ತಕ್ ಅಂತ ಎಂತ ತಿಳ್ಕೊಳಕ ನೋಡಪ್ಪದ್ದು ಯಾರೋ ಹಳ್ಳಿಯಿಂದ ಅಡ್ರೆಸ್ ತಪ್ಪಿಸ್ಕೊಂಡು ಬಂದ್ಬಿಡ್ತಾರೆ ಬಾರ ಅವ್ರಿಗೆ ಸಹಾಯ ಮಾಡಿದ್ರೆ ಮಸಾಲ ದೋಸೆಗೆ ದುಡ್ಡು ಸಿಕ್ಕರು ಸಿಕ್ಬೋದು ಯಾರ ಸಮ ನೀವು ಅಣ್ಣವ್ರ ನನ್ನ ಹೆಸರ ಶಾಮಣ್ಣ ಅಂತ್ರಿ ಇವ ನಮ್ಮಪ್ಪ ಶಂಕರಪ್ಪ ಇಲ್ಲೇನ್ ಮಾಡ್ತಿದ್ದೀರಾ ನಮ್ಮಪ್ಪಗ ಗುಳಿಗೆ ಔಷಧ ಕೊಡಿಸ್ಬೇಕಾಗಿತ್ರಿ ಡಾಕ್ಟರ್ ಚೀಟಿ ಬರೆದು ಕೊಟ್ಟಾರ್ರಿ ಚೀಟಿ ಕೊಟ್ರೇ ಔಷಧಿ ಕೊಡೋದು ಚೀಟಿ ಕೊಡದೆ ಔಷಧಿ ಕೊಡೋ ಜಾಗ ಅಂದ್ರೆ ಅದೊಂದೇ ಯಾವ್ದ್ರ ಅಣ್ಣವ್ರ ಸಾರ ಹೆಂಗೆ ಸ್ವಲ್ಪ ತಪ್ಪಿರಾ ನೋಡ್ರಿ ಶಾಮಣ್ಣ ಅವರೇ ನೀವು ನಮ್ಗೆ ಆ ಚೀಟಿ ಔಷಧಿ ದುಡ್ಡು ಮೇಲೆ ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಟ್ರೆ ನಾವೇ ಹೋಗಿ ಅದೆಲ್ಲ ತಂದು ಕೊಟ್ಬಿಡ್ತೀವಿ ಬ್ಯಾಡ್ರ ಅಣ್ಣವ್ರ ನಾನ ಹೋಗಿ ಗುಳಿಗೆ ಔಷಧ ತಗೊಂಡ್ ಬರ್ತೀನಿ ಅಲ್ಲಿ ತನಕ ನಮ್ಮ ಅಪ್ಪನ ನೀವು ಸ್ವಲ್ಪ ಜಾಪಾನ್ ಮಾಡ್ರಪ್ಪ ಬಂದ ಮೇಲೆ ದೋನ್ಶೆ ಎಲ್ಲ ಚಾರ್ಜೆ ಕೊಡ್ತೀನಿ ಹಂಗಂದ್ರಿ 400 ರೂಪಾಯಿ ಬರ್ತಾರೆ ಬರ್ತಾರೆ ಇಲ್ಲ ಹೋಗಿದಾರೆ ಯಾವ ಊರು ಪರವಾಗಿಲ್ಲ ಕಣಪ್ಪದ್ದು ಅಂತಾನು ಊರಿದೆ ಶಂಕರಪ್ಪನವ್ರೆ ನಿಮಗೆ ಮದುವೆ ಆಗಿದೆಯಾ ಮದುವೆ ಆಗದೆ ಇಷ್ಟು ದೊಡ್ಡ ಮಗ ಇರಕ್ ಸಾಧ್ಯನೇನು ಬಿಟ್ಲ ಔಷಧಿ ತರ್ತೀನಿ ಅಂತ ಓದಿ ಇವ್ರ ಮಗ ನಾಪತ್ತೆ ಆಗ್ಬಿಟ್ನಲ್ಲ ಪದ್ದು ನನಗನ್ಸುತ್ತೆ ಇವ್ರ ಮಗ ಇವ್ರನ್ನ ಬಿಟ್ಟು ಹೋಗ್ಬಿಟ್ಟಿಯಾನೆ ಅಂತ ಯಾಕೆ ಒಟ್ಟೊಟ್ಟೆ ಹೊಡ್ಕೊತಾ ಇದ್ದೀರಾ ಹೊಟ್ಟೆ ಶೂ ತಾಳಕ್ಕಾಗ್ದಿರ ಹೊಟ್ಟೆ ಹುಡ್ಕೋತಾ ಇದಾರ ಕಣ ಲೋ ಪದ್ದು ವಯಸ್ಸಾದವ್ರಿಗೆ ಕರೆಕ್ಟ್ ಟೈಮ್ಗೆ ಊಟ ಹಾಕ್ಬಿಡ್ಬೇಕು ಬಿ ಪಿ ಶುಗರ್ ಯಾವ್ದೊಂದ್ ಕಾಯಿಲೆ ಇದ್ದೇ ಇರುತ್ತೆ ನೀವು ಇರಿ ಹೋಗಿ ತಗೊಂಡ್ ಬರ್ತೀನಿ ನೀವು ಇಲ್ಲ ಇರಿ ನಾನು ಹೋಗಿ ಚಿನ್ನಕ್ಕೇನಾರು ಒಂದು ತಗೊಂಡ್ ಬರ್ತೀನಿ ಲೋ ಪದ್ದು ಇವ್ರಿಗೆ ಇಲ್ಲಿಗೆ ಇಲ್ಲಿಗೆ ಕನೆಕ್ಷನ್ ಇಲ್ಲ ಅನ್ಸುತ್ತೆ ಸ್ವಲ್ಪ ಸರಿಯಾಗಿ ನೋಡ್ಕೋ ಯಜಮಾನ್ರೆ ನಿಮ್ದು ಯಾವೂರ ಇಲ್ಲಿಗೆ ಇಲ್ಲಿಗೆ ಅಲ್ಲ ಎಲ್ಲಿಂದ ಎಲ್ಲಿಗೂ ಕನೆಕ್ಷನ್ ಇಲ್ಲ ಅನ್ಸುತ್ತೆ ಪದ್ದು ಕನ್ಫರ್ಮ್ ಏನಾ ಹೂ ಕಣ ಇಲ್ಲಿಂದ ಇಲ್ಲಿಗಲ್ಲ ಎಲ್ಲಿಂದ ಎಲ್ಲಿಗೂ ಕನೆಕ್ಷನ್ ಇಲ್ಲ ಟ್ರಾನ್ಸ್ಫಾರ್ಮರ್ ಬರ್ಸ್ತಾ ಬಿಟ್ಟಿದೆ ಸರ್ ತಗೊಳ್ಳಿ ಮತ್ತು ವಯಸ್ಸಾಗಿರೋರು ನಮ್ಗೆ ಆಶೀರ್ವಾದ ಮಾಡಿದರೆ ಅಂದ್ಮೇಲೆ ನನಗೆ ಸತ್ಯದಲ್ಲೇ ಕೆಲಸ ಸಿಗುತ್ತೆ ನಿನಗೆ ಸತ್ಯದಲ್ಲೇ ಮದುವೆ ಆಗುತ್ತೆ ವಿಟ್ಲ ಇವ್ರ ಮಗ ಔಷಧಿ ತರಕ್ಕೆ ಅಂತ ಹೋದವನು ವಾಪಸ್ಸೇ ಬರಲಿಲ್ವಲ್ಲ ಹಂಗಂತ ಇವ್ರನ್ನ ಇಲ್ಲೇ ಬಿಟ್ಟು ಹೋಗೋಕ್ಕಾಗುತ್ತೇನೋ ಗಂಡುಗಳು ಹಿಂಸಿದ ಮಾನ ಮರ್ಯಾದೆ ಏನಾಗ್ಬೇಡ ನೋಡು ಇವ್ರನ್ನ ಮನೆಗೆ ಕರ್ಕೊಂಡು ಹೋಗೋಣ ಇವ್ರ ಮಗನ ಹುಡುಕ್ಸೋಣ ಆಮೇಲೆ ಇವ್ರನ್ನ ಅವ್ರ ಜೊತೆ ಕಳ್ಸೋಣ ಆಗ ಜಾಜತ್ಕೆಗೂ ಒಳ್ಳೆ ಹೆಸರು ಬರುತ್ತೆ ನಮಗೂ ಒಳ್ಳೇದಾಗುತ್ತೆ ಏನಂತ್ಯ ಶಂಕರಪ್ಪನವ್ರನ್ನ ಮನೆಗೆ ಎತ್ತ ಹಾಕೊಂಡು ನಡೀತೀನಿ ನಿಮ್ ಪೈಕಿನ ಅತ್ತೆವ್ರೆ ನಮ್ಮ ಸಾಹಸದ ಕಥೆನ ನೀವ್ ಕೇಳಿದ್ರೆ ಆಶ್ಚರ್ಯದಿಂದ ಸತ್ತೋಗ್ಬಿಡ್ತೀರ ಸಾಯೋ ಮಾತು ಪಕ್ಕದಲ್ಲಿರಲಿ ಮೊದಲು ಇವರು ಯಾರು ಅಂತ ಹೇಳಿ ಒಂದ್ ನಿಮಿಷ ಎಲ್ರನ್ನು ಕರೆದು ಬಿಡ್ತೀನಿ ಎಲ್ಲರ ಮುಂದೆ ಒಟ್ಟಿಗೆ ಹೇಳ್ತೀನಿ ಎಲ್ರು ಸ್ವಲ್ಪ ಬರ್ತೀರಾ ವಿಟ್ಲ ವಾಟ್ ಇಸ್ ದ ಮ್ಯಾಟರ್ ಮ್ಯಾಟರ್ ಇಸ್ ವೆರಿ ಸೀರಿಯಸ್ ಇವ್ರ ಹೆಸರು ಶಂಕರಪ್ಪ ಅಂತ ಇವ್ರ ಮಗ ಶಾಮಣ್ಣ ಇವ್ರನ್ನ ನಮ್ಗೊಪ್ಸಿ ಔಷಧಿ ತರಕ್ಕೆ ಅಂತ ಹೋದನು ಪತ್ತೇನೆ ಇಲ್ಲ ಮಿಸ್ಸಿಂಗ್ ಮೊನ್ನೆ ಪೇಪರ್ ಅಲ್ಲೂ ಇದೇ ತರ ಕೇಸ್ ಬಂದಿತ್ತು ಏನದು ಒಬ್ಬ ಸನ್ನು ವಯಸ್ಸಾದ ಫಾದರ್ನ ಮುಂಬೈ ಟ್ರೈನ್ ಅಲ್ಲಿ ಕೂರಿಸಿ ವಾಟರ್ ತರ್ತೀನಿಂದ ಟ್ರೈನ್ ಇಂದ ಕೆಳಗಿಳಿದ ಆಗ ಟ್ರೈನ್ ಪಾಸ್ ಆಗೋತು ಮಗ ಓಡೋಗಿ ಟ್ರೈನ್ ಹತ್ತದ್ನ ಎಲ್ಲಿ ಓಡೋಗ್ತಾನೆ ಟ್ರೈನ್ ಪಾಸ್ ಆಗಿದ್ ಖುಷಿಗೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ ಇವನು ಮಗ ಅಲ್ಲ ರಾಕ್ಷಸ ಅಂತೂ ವಯಸ್ಸಾದವ್ರನ್ನ ಸಾಕ್ ಹಾಕೋದಿಕ್ಕೆ ಜನಗಳು ಒಳ್ಳೊಳ್ಳೆ ದಾರಿನ ಕಂಡು ಹಿಡ್ಕೊಂಡಿದ್ದಾರೆ ಅದಕ್ಕೆ ಇವ್ರನ್ನ ರಸ್ತೆಯಲ್ಲಿ ಬಿಟ್ರೆ ಚೆನ್ನಾಗಿರಲ್ಲ ಅಂತ ನಾನು ಬಿಟ್ಲ ದೊಡ್ಡ ಮನಸ್ಸು ಮಾಡಿ ಇವ್ರನ್ನ ಮನೆ ಕರ್ಕೊಂಡ್ ಬಂದ್ವಿ ಅಳಿಯಂದಿಲೆ ಇವತ್ತು ನೀವು ಒಂದು ಒಳ್ಳೆಯ ಕೆಲಸ ಮಾಡಿದಿಲ್ಲ ಎಷ್ಟಾದರೂ ಗಂಡುಗಲಿ ವಂಶದ ಅಳಿಯ ಅಲ್ವೇ ನನ್ನ ಮಗಳನ್ನ ನೆಟ್ಟಿಗೆ ನೋಡ್ಕೊಳ್ದೆ ಇದ್ಲು ಕಂಡವನ್ನ ಚೆನ್ನಾಗಿ ನೋಡ್ಕೊಳ್ತೀರ ಎಲ್ಲ ಕೇಳಿಸ್ಕೊಂಡೆ ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ ಶಂಕರಪ್ಪನವ್ರೆ ನಿಮ್ಗೆ ಯಾವ ಊರು ಏನಪ್ಪ ಹೇಗ್ ಮಾತಾಡ್ತಿದಾರ
ಯಾರು ಗಾಬರಿ ಆಗಬೇಡಿ, ಇವರ ಪಂಚೇಂದ್ರಿಗಳು ಪಂಚರ ಆಗ್ಬಿಟ್ಟಿವೆ. ಅಂದ್ರೆ ಇವ್ರಿಗೆ ಕಿವಿನೂ ಕೇಳಲ್ಲ, ಮಾತು ಬರಲ್ಲ, ಯಾವ ಕನೆಕ್ಷನ್ ಸರಿ ಇಲ್ಲ, ಟ್ರಾನ್ಸ್ಫಾರ್ಮರ್ ಬರ್ಸ್ಟ್ ಆಗ್ಬಿಟ್ಟಿದೆ. ಹಾಗಾದ್ರೆ ನಾವು ಇವ್ರ ಮಗನ್ನ ಪತ್ತೆ ಮಾಡಿ ಇವ್ರನ್ನ ಅವ್ರ ಜೊತೆ ಕಳ್ಸ್ಕೊಡೋದು ಹೇಗೆ? ಅದೇ ನಮ್ಮ ಮುಂದೆ ಇರೋ ಸಾಹಸ ಪಾರ್ಟ್ ಟೂ. ಅಳಿಯಂದಿರೇ, ಇಂಥ ಗಿಲಾಕಿಗಳು ನಿಮ್ಮನ್ನೇ ಹುಡ್ಕೊಂಡು ಬರ್ತವು ಅಥವಾ ನೀವೇ ಇವನ್ನ ಹುಡುಕೊಂಡು ಹೋಗ್ತಿಲ್ಲೋ ಆ ಗಂಡುಗಲೇಶ್ವರನಿಗೆ ಗೊತ್ತು. ಮಾತಿಲ್ಲ, ಕತೆ ಇಲ್ಲ, ಹಲ ಇಲ್ಲ, ಶಿವ ಇಲ್ಲ, ಯಾರನ್ನು ನೆಟ್ಟು ಗುಲ್ತು ಹಿಡಿಯಲ್ಲ. ಏನ್ ಕೇಳಿದ್ರು ಅಂತನಲ್ಲ, ಈ ಅಪ್ಪನ ಈ ಮನೆಯಿಂದ ಹ್ಯಾಕ್ ಸಾಕಾಕೋದು. ಅತ್ತೆ ಯು ಡೋಂಟ್ ವರಿ, ಇವ್ರ ಜೊತೆ ನಾನ್ ಟಾಕ್ ಮಾಡ್ತೀನಿ. ಶಂಕ್ರಪ್ಪನವ್ರೆ, ನಿಮ್ಮ ವಿಲೇಜ್ ಯಾವುದು? ಜಾಜಿ ಅವ್ರೆ, ನೀವ್ ಏನೇ ಪ್ರಶ್ನೆ ಕೇಳಿದ್ರು ಇವ್ರು ಅಂತಾನೆ ಉತ್ತರ ಕೊಡೋದು. ನೀನ್ ಸುಮ್ನೆ ಇರ, ನಾನ್ ಇವ್ರ ಕೇಳಿ ಬಾಯ್ ಬಿಡಿಸ್ತೀನಿ. ಶಂಕ್ರಪ್ಪನವ್ರೆ, ನಿಮ್ಮನ್ನ ನೋಡ್ಕೊಳಕ್ಕೆ ಯಾರ್ಯಾರಿದ್ದಾರೆ? ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ ಇದಾರಾ? ಸೌಮ್ಯರಮ್ಮ, ಈ ಅಪ್ಪನಿಗೆ ಇವತ್ತು ನಾಳೆಯೋ ಬಟಕ್ಕನ್ನು ಹಾಕಿದ್ದಾನೆ. ಇನ್ನು ಇವನಿಗೆ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಮುತ್ತಜ್ಜ, ಮುತ್ತಜ್ಜಿ ಎಲ್ಲ ಹೇಳ್ತಾಳೇನು? ರಮೇಶ್, ನಾನು ಜನರಲ್ ಆಗಿ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಅಷ್ಟೇ. ಈ ತರ ವಿಚಾರಣೆ ಮಾಡಿದ್ರೆ ಆಗಲ್ಲ. ಈ ಅಪ್ಪನದೊಂದು ದೊಡ್ಡ ಫೋಟೋನ ಪೇಪರ್ ನಲ್ಲಿ ಹಾಕಿಸಿ ಫಾರಸ್ತಾರ್ ಯಾರಾದ್ರೂ ಇದ್ರೆ ಬಂದು ಕರ್ಕೊಂಡು ಹೋಗಿದ್ದೆ, ಅವ್ನು ಜಾರ ಎತ್ಕೊಡಿ. ವೆರಿ ಗುಡ್, ನಾನು ಯಾವಾಗ್ಲೂ ವೆರಿ ಗುಡ್. ಅದನ್ನ ಮೆಚ್ ಮಾಡ್ರೆ ಗೊತ್ತು, ನಿಮ್ಗೆ ಇವತ್ ಗೊತ್ತಾಗಿದೆ ಅಷ್ಟೇ. ಲೈಕ್ ಡೋಂಟ್ ಟಾಕ್ ರಮೇಶ್, ಅದು ಬಿಟ್ಲಾ, ಡೂ ಒನ್ ಥಿಂಗ್, ಇವ್ರ ಫೋಟೋನ ಪೇಪರ್ ಅಲ್ಲಿ ಹಾಕ್ಸಿ ಸಂಬಂಧಪಟ್ಟವರು ಬಂದು ಕರ್ಕೊಂಡು ಹೋಗಿ ಅಂತ ಒಂದು ಆಡ್ ಕೊಡ್ರ. ಹಲೋ, ಎಕ್ಸ್ಕ್ಯೂಸ್ ಮೀ, ಕರ್ಕೊಂಡ್ ಬಂದ್ರು ನೀವಿಬ್ರು, ಅದಕ್ಕೆ ಮನಿ ನಾನ್ ಕೊಡ್ಬೇಕಾ? ಜಾಜಿ ಅವರೇ, ನೀವೇ ಕೈ ಎತ್ಬಿಟ್ರೆ ನಮ್ಗೆ ಯಾರು ದಿಕ್ಕು? ಸರಿ, ಹಾಗಾದ್ರೆ ಇವತ್ ನಿಮ್ಮಿಬ್ರಿಗೂ ಮಸಾಲೆ ದೋಸೆ ಮನಿ ಕಟ್, ಅದೇ ದುಡ್ಡಲ್ಲಿ ಆಡ್ ಕೊಡಿ. ಶಂಕ್ರಪ್ಪನವ್ಳೆ, ನಿಮ್ ಹಳ್ಳಿಲಿ ಚೆನ್ನಾಗಿ ಮಳೆ ಬೆಳೆ ಆಯ್ತೆ? ಏನ್ ಬೆಳೀತಾ ಇದ್ದೀನಿ? ಭತ್ತನು ಕಬ್ಬ. ವಯಸ್ಸಾದ್ಮೇಲೆ ಕಬ್ಬು ಬೆಳಿಬಾರ್ದು, ಶುಗರ್ ಬಂದ್ಬಿಡುತ್ತೆ. ಅತ್ತೆ, ಈ ವಯ್ಯನ್ ಕಿವಿನೂ ಕೇಳ್ಸಲ್ಲ, ಮಾತು ಬರಲ್ಲ, ಇಂಥವ್ರ ಹತ್ರ ಏನ್ ಮಾತಾಡ್ತಾ ಇದ್ದೀರಾ? ಏ ಪಾಪ, ಅವನಿಗೂ ಹೊತ್ತೋಗ್ಬಾರ್ದೇನೆ. ವಯಸ್ಸಾದವಳು ಮನೆಗ್ ಬಂದ ಮೇಲೆ ನಾಲ್ಕು ಮಾತು ಹೀಗೆ ಆಡ್ಬೇಕಾಗುತ್ತೆ, ಇಲ್ಲ ಅಂದ್ರೆ ನಾಳೆ ನನಗೂ ಈ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದಷ್ಟು ಬೇಗ ನನ್ನ ಯಜಮಾನ್ರಿಗೆ ಕೊಟ್ಟು ಮದ್ವೆ ಮಾಡಿ, ಇಲ್ಲ ಅಂದ್ರೆ ನಿಮ್ ಸೊಸೆ ನಿಮ್ಮನ್ನು ಇದೇ ಸ್ಥಿತಿಗೆ ತಂದ್ಬಿಡ್ತಾರೆ. ಏನಪ್ಪ, ಪೇಪರ್ ಅಲ್ಲಿ ಕೊಟ್ಟಿರೋ ಜಾಹೀರಾತೆಲ್ಲ ವೇಸ್ಟ್ ಆಗೋಯ್ತು. ಅಪ್ಪ ಬೇಕು ಅಂತ ಯಾವ ಬೆಪ್ಪನೂ ಬರ್ಲಿಲ್ವಲ್ಲಪ್ಪ. ಏ ಅಪ್ಪ ಬೇಡ ಅಂತ ಮಗನೇ ಬಿಟ್ಟೋಗಿರೋವಾಗ ಇನ್ಯಾರ ಹುಡ್ಕೊಂಡ್ ಬರ್ತಾರೆ? ವಾಟ್ ಹ್ಯಾಪನ್? ಏನ್ ಮಾಡೋದ್ ಜಜ್ ಅದಕ್ಕೆ, ಅವ್ರು ಹುಡ್ಕೊಂಡು ಯಾರು ಫೋನ್ ಮಾಡಿಲ್ಲ, ಯಾರು ಬರ್ಲೂ ಇಲ್ಲ. ಲೈ ಬಿಟ್ಲ, ಶಂಕರಪ್ಪ ಅವ್ರ ಕೈಲಿರೋ ಉಂಗ್ರ ನೋಡು. ಏನಪ್ಪ ಅದು, ವಜ್ರದ ಉಂಗ್ರ ಇದ್ದಕ್ಕಿದೆ. ಒಂದು ವೇಳೆ ಅದು ನಿಜವಾಗ್ಲೂ ವಜ್ರದ ಉಂಗ್ರನೇ ಆಗಿದ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದ್ಬಿಡುತ್ತೆ. ವೆರಿ ಗುಡ್, ಈ ವಜ್ರದ ಉಂಗ್ರನ ಇಟ್ಕೊಂಡು ಒಂದು ಪ್ಲಾನ್ ಮಾಡೋಣ. ಏನ್ ಪ್ಲಾನು? ಇದೇ ತರ ಆಡ್ ಕೊಡಿ, ಬಂದೇ ಬರ್ತಾರೆ. ಪೇಪರಲ್ಲಿ ಒಂದು ಒಳ್ಳೆ ಜಾಹೀರಾತ್ ಬಂದಿದೆ, ಕೋಟಿ ರೂಪಾಯಿ ವಿಷಯ, ಯಾರಿಗುಂಟು ಯಾರಿಗಿಲ್ಲ? ಕೋಟಿ ರೂಪಾಯಿ ವಿಷಯ ಏನಮ್ಮ ಅದು? ಓದ್ತೀನಿ, ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ವಯಸ್ಸಾದ ವ್ಯಕ್ತಿಯೊಬ್ಬರು ಹಳ್ಳಿಯಿಂದ ತಪ್ಪಿಸಿಕೊಂಡು ನಮ್ಮಲ್ಲಿಗೆ ಬಂದಿದ್ದಾರೆ. ಇವರ ಹೆಸರು ಶಂಕರಪ್ಪ. ಇವರ ಕೈಯಲ್ಲಿ ಒಂದು ವಜ್ರದ ಉಂಗುರ ಇದೆ. ಆ ಉಂಗುರ ಯಾವುದೋ ಪಾಳೆಗಾರರ ವಂಶಕ್ಕೆ ಸೇರಿದ್ದು, ಅದನ್ನು ಪಾಳೆಗಾರರ ವಂಶಕ್ಕೆ ಮಾತ್ರ ಮಾರಬೇಕು, ಬೇರೆಯವರಿಗೆ ಮಾರೋ ಹಾಗಿಲ್ಲ. ಈ ಕೋಟಿ ರೂಪಾಯಿ ಮೌಲ್ಯದ ಉಂಗುರ ಪಡೆಯಲು ವಾರಸುದಾರರು ಯಾರಾದರೂ ಇದ್ದರೆ ಕೂಡಲೇ ಬಂದು ಭೇಟಿ ಮಾಡಬಹುದು. ಜಾಜಿ ಟೆಂಪಲ್ ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಯಾರು ಗಾಬರಿ ಆಗ್ಬೇಡಿ, ನಾನು ಹೋಗಿ ವಿಚಾರಿಸ್ಕೊಂಬರ್ತೀನಿ. ಹಲೋ, ನಾನ್ ಮನೆ ಮಗಳು ಪಲ್ಲು ಮಾತಾಡ್ತಾ ಇರೋದು. ಪೇಪರಾ? ನಾವೇ ಜಾಹೀರಾತ್ ಕೊಟ್ಟಿದ್ದು. ಕೋಟ್ ರೂಪಾಯಿ ಅಲ್ಲ ರೀ, ಅದಕ್ಕಿಂತ ಜಾಸ್ತಿ ಬೆಲೆ ಬಾಳುತ್ತೆ. ಆಮೇಲೆ ಆ ಉಂಗ್ರ ಪಾಳೆಗಾರರು ವಂಶದವ್ರಿಗೆ ಮಾತ್ರ ಮಾರ್ಬೇಕು, ಬೇರೆಯವ್ರಿಗೆ ಮಾರೋ ಹಾಗಿಲ್ಲ. ನೀವೇನಾದ್ರೂ ಅವ್ರ ಪೈಕಿ ಆಗಿದ್ರೆ ಬಂದ ಅಜ್ಜನ್ ಕರ್ಕೊಂಡು ಹೋಗಿ. ಇಡ್ರಿ ಫೋನ. ಏನಪ್ಪ ಫೋನ್ ಬಂದಿತ್ತಲ್ಲ, ತಪ್ಪಾಯ್ಬಿಟ್ಟೆ. ಅಷ್ಟೇ, ಯಾವ್ದು ಕಾಣಕ್ಕೂ ನೀವು ಗಾಬರಿ ಆಗ್ಬಿಡಿ. ನಾನ್ ಯಾಕೆ ಗಾಬರಿ ಆಗ್ಲಿ ಹೇಳಿ ಅಂದ್ರೆ, ಇತ್ತೀಚೆಗೆ ಯಾವ್ದಾದ್ರು ಶಬ್ದ ಆದ್ರೆ ಸಾಕು, ಬೆಚ್ಚ ಬಿದ್ದು ಎದ್ ಕುತ್ಕೊಂಡ್ಬಿಡ್ತಾರೆ ನೀವು. ಹಲೋ, ಐ ಎಂ ವಿಠಲ್ ಮೂರ್ತಿ, ಎಂ ಎ ಗಂಡು ಗಲ್ಲಿ ವಂಶದ ಏಕೈಕ ಮನೆ ಅಡಿಯ. ಹೌದು ರೀ, ನಾನೇ ಪೇಪರ್ ಅಲ್ಲಿ ಆಡ್ಕೊಟ್ಟಿದ್ದು.
ಶಂಕರಪ್ಪ ಅನ್ನೋರು ನಮ್ಮಲ್ಲಿದ್ದಾರೆ, ಅವ್ರ ಕೈನಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳ ವಜ್ರದ ಉಂಗ್ರನೂ ಇದೆ. ಹಾ ಆಗಲ್ಲ ಆಗಲ್ಲ, ಶಂಕರಪ್ಪ ಅವ್ರಿಗೆ ಸಂಬಂಧಪಟ್ಟವ್ರು ಮಾತ್ರ ಬಂದವ್ರನ್ನ ಕರ್ಕೊಂಡು ಹೋಗಕ್ ಸಾಧ್ಯ. ನೀವು ಪಾಳಿಗಾರ ವಂಶರ ಅಲ್ಲ ತಾನೆ? ಇಡ್ರಿ ಫೋನ್ನ. ಏ ಫೋನ್ ಇಡ್ರಿ ಸುಮ್ಮನೆ. ಜಾಜಕ್ಕೆ ಪೇಪರ್ ಲ್ಯಾಡ್ ಕೊಟ್ಟಿದ್ದಕ್ಕೆ ಸಾಕು, ಫೋನ್ ಮೇಲೆ ಫೋನು, ಫೋನ್ ಮೇಲೆ ಫೋನು. ಒಂದು ತಿಳ್ಕೊಳ್ಳಿ, ಸಾಲ ಅಂದ್ರೆ ಎಲ್ಲೂ ದೂಲ ಹೋಗ್ತಾರೆ, ಅದೇ ದುಡ್ಡು ಅಂದರೆ ಬೆಲ್ಲಕ್ಕೆ ಇಲುವೆ ಮುತ್ಕೊಳ್ಳೋ ಹಾಗೆ ಎಲ್ಲೂ ಮುತ್ಕೊಳ್ತಾರೆ. ಗೌರಿ ಇದೇ ಮನೆ ಇರ್ಬೇಕು ಕೇಳು ಮಾ. ಅದ್ ಕೆಲ್ವಾ ಬಂದಿರೋದು ಕೇಳು. ಯಾರ್ ಬೇಕಾಗಿತ್ತು? ಅದು ಶಂಕರಪ್ಪ ಅನ್ನೋ ನಮ್ಮ ಅಪ್ಪ ಅವ್ರು ಬಂದವ್ರ. ಅವರು ನಿಮ್ಮಪ್ಪನ? ಅಲ್ಲಲ್ಲ, ನನ್ಗೆ ಮಾವಾರು, ಇವ್ರಿಗೆ ಅಪ್ಪ. ಏ ಬೆಪ್ಪು ಅಂತಾರ ನಿಂತಿದೆಯಲ್ಲ, ಅಪ್ಪ ಆಗ್ಬೇಕು ಅಂತ ಹೇಳ. ಹೌದು, ನಮ್ಮ ಅಪ್ಪ ಇಲ್ಲಿಗೆ ಬಂದವ್ರೆ ಅಂತ ಗೊತ್ತಾಯ್ತು, ಅದಕ್ಕೆ ಕರ್ಕೊಂಡು ಹೋಗು ಅಂತ ಬಂದ್ಬಿಟ್ವ. ಎಲ್ಲರು ನಮ್ಮಪ್ಪ ನಿಮ್ಮಪ್ಪನ? ಇವ್ರು ನಮ್ಮಪ್ಪನ? ಹೌದು ಕಣ್ಲ, ಪೇಟೆಗೆ ಬಂದ್ಮೇಲೆ ಗಡ್ಡ ಮೀಸೆ ಎಲ್ಲ ಬೋಡ್ಕೊಬಿಟ್ಟವ್ರೆ. ಅಪ್ಪ ಮಾವರ, ಕಾಪ ಮಾಡ್ಕೊಂಡು ನಮ್ನ ಬುಟ್ಟು ಬಂದ್ಬಿಡಿದ್ರಲ್ಲ ಸರಿನಾ? ಲೋ ಲೋ, ಇದೇನಿದು ಸತ್ತೆ ಮುಂದಿನ ಚಡ್ಡಿ ಹಾಕೊಂಡು ಕೂತಿದ್ರಲ್ಲ, ನಿಮ್ ನಾಕೆ ಹಾಕಿಲ್ವಾ? ಯಾರೀ ದಾರ್ ಕಡೆ ನಿನ್ ಮಗ ರಾವ? ಮಾವಯ್ಯ ನಾನ್ ನಿಮ್ ಸೊಸೆ ಗೌರ. ನೀನು ನನ್ನ ಮಗ, ಇವಳು ನನ್ನ ಸೊಸೆನಾ? ನೀವ್ ಯಾವಾಗ್ಲೂ ಹಿಂಗೆ ತಮಾಷೆ ಮಾಡ್ತೀರಪ್ಪ. ತಮಾಷೆನ? ಮೂ ಮಂದಿಗ ಇವ್ರು ಯಾವ ಬಟ್ಟಿಗೆ ಹೋದ್ರು ಅಷ್ಟೇ ಅಂಕಲು ಆಂಟಿಂದ ಹಿಡ್ಕೊಬಿಡ್ತಾರೆ. ನಿಮ್ ಪುಣ್ಯ ನಿಮ್ನ ಹಿಡ್ಕೊಂಡಿಲ್ಲ. ಶಂಕರಪ್ಪನವ್ರೆ, ನಿಮ್ಮ ಬಗ್ಗೆ ಪೇಪರ್ ಅಲ್ಲಿ ದೊಡ್ಡದಾಗೆ ಜಾಹೀರಾತು ಹಾಕ್ತಿದ್ದೀವಿ. ನಿಮ್ಮ ಮಗ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ, ಯೋಚನೆ ಮಾಡಬೇಡಿ. ಗೌರ ಅನುಮಾನನೇ ಇಲ್ಲ, ನಡಿ ಅಡ್ಬಿಡುವ. ಯಾರು ನೀವು? ನಾನ್ ರಾಮ, ಇವಳ ನೆಡ್ರು ಗೌರ, ಇವ್ರ ನಮ್ಮ ಅಪ್ಪ ಶಂಕರಪ್ಪ. ಆದ್ರೆ ಇವ್ರನ್ನ ಬಿಟ್ಟೋಗಿದ್ದು ಇವ್ರ ಮಗ ಶಾಮಣ್ಣ ಅಲ್ವಾ? ಶಾಮಣ್ಣ ನಿಮ್ಗೇನಾಗ್ಬೇಕು? ಅವ್ ನಮ್ಮ ಅಣ್ಣ, ಅವ್ನಿಗೆ ದುಡ್ಡಿತ್ತಾ? ಇವ್ರನ್ನ ಎಲ್ಲೋ ಬಿಡ್ಬಿಟ್ಟು ಕುಡಿಯಕ್ ಹೊಟ್ಟೋಗ್ಬಿಟ್ಟವ್ನೆ. ಅಯ್ಯೋ, ಈಗಿನ ಕಾಲದಲ್ಲಿ ದೊಡ್ಡವ್ರನ್ನ ಯಾರ್ ಚೆನ್ನಾಗಿ ನೋಡ್ಕೋತಾರೆ? ಇವ್ರ ಅಣ್ಣನ ನಂಬ್ಕೊಂಡಿದ್ದಕ್ಕೆ ನಮ್ಮ ಅವ ಹಿಂಗೆ ಎಂತ ಗತಿ ಬಂದ್ಬಿಡ್ತು. ಏನು ಯೋಚನೆ ಮಾಡ, ಅದನ್ನ ಸಂತ ನೋಡ್ಕೊತೀನಿ. ಪಾರಸ್ತಾರು ಬಂದಿದ್ದಾರೆ, ಇವರಿಬ್ರು ಶಂಕರಪ್ಪಜ್ಜಿ ಅವ್ರ ಮಗ ಸೊಸೆ, ಅವ್ರ ಹೆಸರು ರಾಮಣ್ಣ, ಇವ್ರ ಹೆಸರು ಗೌರಮ್ಮ. ಕಳ್ಸ್ಕೊಟ್ಬಿಡಣ್ಣ. ಡೋಂಟ್ ಟಾಕ್ ರಬಿಶ್. ಇವ್ರನ್ನ ಬಿಟ್ಟು ಹೋಗಿದ್ದು ಶಾಮಣ್ಣ, ಈಗ ರಾಮಣ್ಣ ಬಂದು ಕಳ್ಸ್ಕೊಡಿ ಅಂದ್ರೆ ಕಳ್ಸ್ಕೊಡ್ಬೇಕಾಗತ್ತಾ? ಈಗೇನು ಯೋಚನೆ ಮಾಡ್ಬಿಡ್ರ, ನಾವ್ ಇವ್ರನ್ನ ಸದ್ದಾಗ ನೋಡ್ಕೊತೀವಿ. ಸಂದಾಗ್ ನೋಡ್ಕೊಳ್ಳೋರು ಬೀದಿಗೆ ಹಾಕ್ ಬಿಡ್ಬೇಕಾಗಿತ್ತು. ಅಯ್ಯೋ ನಾವೆಲ್ ಬಿಟ್ಬೇಕ, ಇವ್ರ ಮಗ ಸಾಮಣ್ಣ ಮಾಡಿದ್ದು. ಸಾಮಣ್ಣ ಅನ್ಬೇಡ ಕರಿಮಿ, ನಮ್ಮ ಅಣ್ಣ ಅಂತ ಹೇಳು. ತೆಗ್ದು ಬಿಟ್ಟ ಅಂದ್ರೆ ಮಡ್ಕೆ ಸೇರ್ಕೊಂಡ್ಬಿಡ್ಬೇಕು ಅಂತ ಮನೆ ಆಳ್ ನನ್ ಮಗನ ಅಣ್ಣ ಅಣ್ಣ ಅಂತ ಹೇಳ್ಕೋತೀಯಲ್ಲ, ನಾ ಅದಕ್ಕೆ ಆಗಕ್ಕಿಲ್ವಾ? ಸರಿ ಬಿಡು, ಕಳ್ಸ್ಕೊಟ್ಬಿಡ್ರಕ್ಕ, ದೇವ್ರಂಗ್ ನೋಡ್ಕೋತೀವಿ. ನೋನೋ, ಇವ್ರ ಕೈಲಿ ಕಾಸ್ಟ್ಲಿ ಡೈಮಂಡ್ ರಿಂಗ್ ಇದೆ, ಸುಮ್ ಸುಮ್ನೆ ಕಳ್ಸ್ಕೊಡಕ್ ಆಗಲ್ಲ. ನೋಡಿ, ನೀವಿಬ್ರು ಟೂ ಡೇಸ್ ನಮ್ಮ ಮನೇಲಿರಿ, ಆಮೇಲೆ ಯೋಚನೆ ಮಾಡಿ ಡಿಸೈಡ್ ಮಾಡ್ತೀವಿ. ಗಂಡ ಮೂದೇವಿ ಆಯ್ತಲ್ಲ, ನಮ್ಮ ಮಾವನವ್ರ ಎಳೆ ಕಾಲ್ಗಳನ್ನ ಜೋರಾಗಿ ಹೊತ್ಬಿಟ್ಟವ್ನೆ, ಅದಕ್ಕೆ ಪಾಪ ನೋವಾಯ್ತು ಏನೋ ಬಡ್ಕೋತಾ ಇದ್ರು. ಬೇಡ ಅಂದ್ರೆ ಕೊಡಿ, ನಾನು ಎತ್ ಮಾಡಿಕೊಂಡು ಬೆಳಗ್ಗೆ ಕೊಡ್ತೀನಿ. ಅಯ್ಯೋ ನೀವ್ ಹೋಗಿ ಮನಿಕೊಂಡ್ರವ, ನಮ್ಮ ಮಾವ ಯಾವಾಗ್ಲೂ ಹಿಂಗೆ ರಾತ್ರಿ ಹೊತ್ತು ಹೊಸಿದ್ರ ಹಂಗು ಹೋಗಿ ಹೋಗಿ ತೆಗ್ದು ಮುತ್ತವಂದ್ರ. ಏ ಭೂದೇವಿ, ಇವಯ್ಯ ಮನಿಕೊಳ್ಳಿ, ನಾವು ಮನೆಯಲ್ಲಿ ಬೇರೆ ಏನಾದ್ರೂ ಎಗ್ಸನ್ನ ನಡಿ ನಡಿ ನೋಡುಮ.
ಒದ್ದು ಬಿಟ್ಲಾ ಏನ್ ನೋಡ್ಕೊಂಡಿದ್ದೀರಾ? ಇಮಿಡಿಯೇಟ್ ಆಗಿ ಪೊಲೀಸಿಗೆ ಫೋನ್ ಮಾಡಿ ಇವರಿಬ್ರನ್ನ ಒಳಗೆ ಹಾಕಿಸ್ರ. ಮಾಮೂಲಿ ಗಿರಾಕಿಗಳು ಇನ್ಸ್ಪೆಕ್ಟ್ರೆ, ಇವರು ಶಂಕರಪ್ಪ ಮಗ ಸೊಸೆ ಅಂತ ಹೇಳ್ಕೊಂಡು ನಮ್ಮ ಮನೇಲಿ ಕದ್ಯಕ್ಕೆ ಟ್ರೈ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಶಂಕರಪ್ಪ ಜನ ಕೈನಲ್ಲಿರೋ ವಜ್ರದುಂಗ್ರಾನು ಕದ್ಯಕ್ಕೆ ಪ್ರಯತ್ನ ಪಟ್ರು. ಏನಪ್ಪ ಶಂಕರಪ್ಪ ನಿಮ್ಮಪ್ಪನ ಅದಕ್ಕೆ ಹೇಳೋದು? ಗುರುತು ಪರಿಚಯ ಇದ್ದವ್ರ ಮನೆಗೆ ಸೇರಿಸ್ಕೊಂಡ್ರೆ ಹೀಗೆ ಆಗೋದು ಅಂತ ನೀವೇನು ಯೋಚನೆ ಮಾಡಬೇಡಿ. ನಾನು ಇವ್ರನ್ನ ವಿಚಾರಿಸ್ಕೊಂತೀನಿ. ಬದ್ದು ಒಂದ್ ಕೆಲಸ ಮಾಡು, ಇವತ್ತು ರಾತ್ರಿ ನೀನು ಶಂಕರಪ್ಪ ಅವ್ರ ಜೊತೆ ಮಲ್ಕೋ. ಯಪ್ಪ ಶಂಕರಪ್ಪ. ನಾನು ಶಾಮಣ್ಣದೇನ್ರಿ, ಶಂಕರಪ್ಪನ ಮಗ. ಹೀಗೆ ಹೇಳ್ಕೊಂಡು ತುಂಬಾ ಜನ ಬಂದು ಬಂದು ಹೋಗ್ತಾ ಇದಾರೆ. ಏನ್ ರಾಕೋರ ಹಿಂಗ್ ಮಾತಾಡ್ತೀರಿ? ನಾ ಅವ್ರ ಖಾಸ ಮಗ ಅದೇನ್ರಿ. ಹೀಗೂ ಹೇಳ್ಕೊಂಡು ನಿನ್ನೆ ಇಬ್ರು ಬಂದಿದ್ರು, ಅವ್ರ ನಾ ಪೊಲೀಸ್ರಿಗೆ ಒಪ್ಸಿದ್ವಿ. ಯಾರ ಮೇಲೆ ಬೇಕಾದ್ರೂ ಹಾನಿ ಮಾಡಂದ್ರೆ ಮಾಡ್ತೀನ್ರಿ, ಬೇಕಾದ್ರೆ ನಿಮ್ ಮೇಲೆ ಹಾನಿ ಮಾಡ್ಲಂದ್ರೆ. ಶಂಪ ಯಾರನ್ನ ನೀನು ದಂಡ ಪಿಂಡ ಅಂತ ಕರೆದಿದ್ದು? ಅಲ್ಲಿ ನೋಡ ಶಾಮಣ್ಣ. ನಮಸ್ಕಾರ ಸಾಹೇಬ್ರ. ನೀನ್ ನಮಸ್ಕಾರಕ್ಕಿಂತ ಬೆಂಕಿ ಹಾಕ ಅಲ್ಲ ಕಣ ಲೈ, ಔಷಧಿ ತರ್ತೀನಿ ಅಂತ ನಿಮ್ಮಪ್ಪನ ನಮ್ಗೆ ಹೋಗ್ಬಿಟ್ಟು ಎಲ್ಲ ಹಾಳಾಗೋಗಿದ್ದೆ ಲೈ. ಅಂದ್ರೆ ಇವನು ಶಂಕರಪ್ಪನ ಮಗ ಶಾಮಣ್ಣನ? ಹೌದು ಜಾಜಕ್ಕೆ. ಏಯ್ ವಯಸ್ಸಾದವ್ರನ್ನ ಬೀದಿಲಿ ಬಿಟ್ಟು ಹೋಗಿದ್ದಿಲ್ಲ, ನಿನ್ ಸ್ವಲ್ಪ ಕ್ಷೇಮಗಲ್ವ? ಅದು ಹಂಗಲ್ರಿ, ಗುಳಿಗೆ ಔಷಧ ತರ್ಬೇಕಂತ ದವಾಖಾನೆಗೆ ಹೋದನ್ರಿ, ಅಲ್ಲಿ ದಾರಿ ತಪ್ಪಿಡ್ತು. ನಾವೊಂದ್ ದಿಕ್ಕಾದೆ, ನಮ್ಮಪ್ಪ ಒಂದ್ ದಿಕ್ಕಾದ, ಇನ್ನೆಲ್ಲಿ ದಿಕ್ಕಾಪಾಲ ಆಗ್ಬಿಡ್ತೀನಿ ಅಂತ ಗಾಬರಿಯಾಗಿ ವಾಪಸ್ ಹಳ್ಳಿಗೆ ಹೋಗ್ಬಿಟ್ಟೆ. ರಾಜಕ್ಕೆ ಶಂಕರಪ್ಪನ ಮಗ ಶಾಮಣ್ಣ ಏನೋ ಇವನೇ, ಆದ್ರೆ ಇಷ್ಟು ದಿನ ಬಿಟ್ಟು ಯಾಕೆ ಇವರಪ್ಪನ ಕರ್ಕೊಂಡು ಹೋಗಿ ಬಂದೇನೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ಬೇಕು. ಹೌದು, ಈಗ ನೀನ್ ಯಾಕೆ ಬಂದೆ? ಅದು ನಮ್ಮಪ್ಪ ಇಲ್ಲೇ ಅದನ್ನಂತ ಗೊತ್ತಾತಲ್ರಿ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬನ್ನಿ. ಅವ್ರ ಕೈಯಲ್ಲಿ ಒಂದು ಡೈಮಂಡ್ ರಿಂಗ್ ಇದೆ, ಹಾಗಾಗಿ ನೀನು ಸೇಫ್ ಆಗಿ ನೋಡ್ಕೋಬೇಕು. ಗುಡ್ಡಾಪುರ ದಾನಮದೇವಿ ನನಗೆ ಗೊತ್ತಾಗಿಲ್ಲರಿ, ಅದು ವಜ್ರದುಂಗ್ರ ಐತೆ ಅಂತ ನೀವು ಹೇಳದ್ ಮೇಲೆ ನನಗೆ ಗೊತ್ತಾಯ್ತು. ನೋಡ್ರಿ, ನಮ್ಮಪ್ಪ ಎಲ್ಲಿ ಬಣ್ಣದ ಕಲ್ಲನ್ನ ಸಿಗಿಸ್ಕೊಂಡಾನ ಅಂತ ನಾ ಅನ್ಕೊಂಡಿದ್ನಿ. ನಾವು ಆ ಉಂಗ್ರನ ಸೇಟು ಹತ್ರ ತಗೊಂಡೋಗ್ ತೋರಿಸಿದ್ವಿ, ಅದನ್ನ ಅವ್ನು ನೋಡಿ ಈ ಉಂಗ್ರ 1,00,000 ರೂಪಾಯಿ ಬೆಲೆ ಬಾಳುತ್ತೆ, ಇದನ್ನೇನಾದ್ರೂ ಮ್ಯೂಸಿಯಂ ಅವ್ರಿಗೆ ಕೊಟ್ರೆ 2,00,000 ರೂಪಾಯಿ ಕೊಡ್ತಾರೆ ಅಂತಂದ. ಅಷ್ಟೇ ಅಲ್ಲ, ಈ ಉಂಗ್ರನ ಅಂತಿಂತವ್ರು ಕೊಂಡ್ಕೋಬಾರ್ದು, ಬಾಳೆಗಾರ ವಂಶದವರೇ ಕೊಂಡ್ಕೋಬೇಕು, ಬೇರೆಯವ್ರು ಯಾರು ಕೊಂಡ್ಕೊಂಡ್ರೆ ಸತ್ತೋಗ್ಬಿಡ್ತಾರೆ ಅಂತಾನು ಹೇಳಿದ್ರು. ಅಕ್ಕೋರ ಒಂದ ಒಂದ್ಸಲ ನಮ್ಮ ಅಪ್ಪನ ಕೈಯಾಗಿನ ವಜ್ರದ ಉಂಗ್ರ ನೋಡ್ಬೇಕಲ್ರಿ. ಮೈ ಗಾಡ್, ನಿಮಗೆ ನಿಮ್ಮ ಅಪ್ಪನ್ ನೋಡೋದ್ ಮುಖ್ಯನಾ ಅಥವಾ ನಿಮ್ಮ ಅಪ್ಪನ ಕೈಲಿರೋ ಉಂಗ್ರ ನೋಡೋದ್ ಮುಖ್ಯನಾ? ನಮ್ಮ ಅಪ್ಪನ್ ನೋಡೋದ ಮುಖ್ಯ ರೀ, ಉಂಗ್ರ ಎಲ್ಲಿ ಹುಕ್ಕೆತ್ರಿ ಆಮೇಲೆ ಕಂಡ ಕಾಣಿಸ್ತೈತಲ್ಲ. ನಿನ್ನ ಹಾದಿಯಾಗ ಬಿಟ್ಟು ಹೋಗಿ ನಾ ತಪ್ಪ ಮಾಡಿದ್ನು ಅಪ್ಪ, ತಪ್ಪಾತು ನಂದು ತಪ್ಪಾತು. ಅಜ್ಜ ಅಜ್ಜ ನಿನ್ ಉಂಗ್ರನ ಅವ್ರು ನೋಡ್ಬೇಕಂತೆ ತೋರ್ಸೋ. ಯಪ್ಪ ಮಂದಿ ಮನೆಯಾಗ ಬಾಳ ದಿನ ಇರೋದು ಚಲೋ ಅನ್ಸಿದ್ಲು, ನಡಿ ಊರಿಗೆ ಹೋಗೋಣ, ನಿನ್ನ ಮಹಾರಾಜ ನೋಡ್ಕೊಂಡಂಗ ನೋಡ್ಕೋತೀನೋ. ಅತ್ತೆ ಈ ಶಾಮಣ್ಣ ಶಂಕರಪ್ಪನವ್ರ ಮಗ ಅಂತೆ. ಅಯ್ಯ ಸಾಕು ಸುಮ್ಮನೆ, ಇಂಥ ಮಕ್ಕಳನ್ನ ನನ್ನ ಸರ್ವಿಸ್ ನಲ್ಲಿ ಎಷ್ಟು ಜನ ನೋಡಿಲ್ಲ, ನನ್ನನ್ನು ಅಮ್ಮ ಅಂತ ಎಷ್ಟು ಜನ ಮಕ್ಕಳು ಬಂದಲ್ಲ ಗೊತ್ತಾ? ಏನಾಯ್ ಇವ್ರ ಹಿಂಗ್ ಮಾತಾಡ್ತೀರಿ? ಇವರು ನಮ್ಮ ತಂದೆ ಅದಾರ, ಬೇಕಾದ್ರ ನಿಮ್ ಹುಡುಗರು ಕೇಳ್ರಿ. ಅಯ್ಯ ಸಾಕು ಸುಮ್ಮನಿಲ್ಲಯ್ಯ, ಜನ್ಮ ಕೊಟ್ಟ ತಂದೆನ ರಸ್ತೆಗೆ ಬಿಟ್ಟು ಹೋಗಿದ್ದೀಯಲ್ಲ, ನೀನಂಥ ಮಗನಯ್ಯ. ಅದು ರಸ್ತಾದಾಗ ಸ್ವಲ್ಪ ದಾರಿ ತಪ್ಪಿ ನನ್ ದಿಕ್ಕ ತೋರ್ಸಂಗಾತ್ರಿ. ಹಾಗಿದ್ಮೇಲೆ ನನ್ ತಂದೆ ಕಳೆದು ಹೋಗಿದ್ದಾರೆ ಅಂತ ಪೇಪರ್ ನಲ್ಲಿ ಜಾಹೀರಾತು ಕೊಡ್ಬೇಕಾಗಿತ್ತು. ನಾವು ಹಳ್ಳಿ ಮಂದಿರಪ್ಪ, ಅವೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ. ಹೌದಾ? ಪೇಪರ್ ನಲ್ಲಿರೋದನ್ನ ಓದ್ಕೊಂಡ್ ಬರೋದು ಗೊತ್ತಾಗುತ್ತಾ? ನೀವ್ ಏನಾರ ಅನ್ರಿ, ಇವ ನಮಗ್ ಜನ್ಮ ಕೊಟ್ಟ ತಂದೆನ, ನೀನು ಇವಳ ಮಗ ಅನ್ನೋದಕ್ಕೆ ಏನಾದ್ರು ದಾಖಲೆ ತಗೊಂಡ್ ಬಾ. ಇವ ನಮ್ ಖಾಸ ತಂದೆ ಅದನ, ನಾ ಇವನ್ ಖಾಸ ಮಗ ಇದೀನಿ, ಇನ್ನ ಏನ್ ದಾಖಲೆ ಬೇಕು ನಿಮಗ? ಬರೀ ಬಾಯಲ್ಲಿ ಹೇಳಲು ಆಗಲ್ಲಪ್ಪ, ದಾಖಲೆ ಬೇಕೇ ಬೇಕು. ಆ ದಾಖಲೆ ತಗೊಂಡ್ ಬಂದ್ಲೆ ಇವನ್ನ ನಿನ್ ಜೊತೆ ಕಳಿಸ್ತೀನಿ, ಇಲ್ಲಾಂದ್ರೆ ನೀನ್ ತಿಪ್ಪಳದಾಗ ಹಾಕಿದ್ನು ಕಳ್ಸಲ್ಲ. ನಾನ್ ಹೇಳ್ದಂಗ ಮಾಡಿ ನಿಕ್ಕೆದ್ ನಾನ್ ನೋಡ್ಕೊಂತೀನಿ. ಅಕ್ಕರ ನೋಡ್ರಿ ಇಲ್ಲಿ ದಾಖಲಿ, ನಾನ ಇವ್ರ ಮಗ ಅನ್ನೋದಕ್ಕ ರೇಷನ್ ಕಾರ್ಡ್ ವೋಟರ್ ಐ ಡಿ. ಹೌದು ಜಾಜಿ ಅವ್ರೆ, ಸರಿಯಾಗಿದೆ, ಅಪ್ಪ ಶಂಕರಪ್ಪ ಮಗ ಶಾಮಣ್ಣ. ಹೌದು ಜಾಜದ್ಕ ಕರೆಕ್ಟ್ ಆಗಿ ಇದೆ. ಶಂಕರಪ್ಪನವ್ರೆ ನಿಮ್ ಕೈ ಮುಂದೆ ಕೊಡಿ. ಈ ಉಂಗ್ರ
ಎರಡು ಕೋಟಿ ಬೆಲೆ ಬಾಳುತ್ತೆ. ಗೊತ್ತಾಯ್ತು ರಕ್ಕರ, ಗೊತ್ತಾಯ್ತಿ. ನಮ್ಮ ಅಪ್ಪ ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯ್ತು ಇದಕ್ಕೆ ಎರಡು ಕೋಟಿ ಕಿಮ್ಮತ್ ಐತಿ ಅಂತ. ಹಾಗಾಗಿ ಈ ಉಂಗ್ರನ ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಮನೇಲಿ ಇಟ್ಕೋತೀವಿ, ನೀನು ನಿಮ್ಮಪ್ಪನ ಕರ್ಕೊಂಡು ಹೋಗು. ಅದಂಗ ಆಕೈತ್ರಿ, ಅದಂಗ ಆಕೈತಿ. ನಾ ಇಲ್ಲಿ ಬಂದೂರದ ಈ ಉಂಗ್ರ ಸಲುವಾಗಿ ಒಂದ್ ಕೆಲಸ ಮಾಡ್ರಕ್ಕೋರ, ನೀವು ನಮ್ಮ ಅಪ್ಪನ ಇಲ್ಲೇ ಇಟ್ಕೋರಿ, ಆ ಉಂಗ್ರ ನನಗೆ ಕೊಡ್ರಿ, ನಾ ಹೋಗ್ತೀನಿ. ಅಸ್ತ್ರ ಮಾಸ್ತ್ರ ಮಾಸ್ತ್ರ ನಮ್ ಸಾಯಬ್ರಿ, ಸುಸ್ತ್ರ ಸುಸ್ತ್ರ ಸುಸ್ತ್ರ. ಏನ ನಿಮ್ಮ ಅಪ್ಪನ ಹೆಸರಲ್ಲಿರೋ ಆಸ್ತಿ ಎಲ್ಲ ನಿನ್ನ ಹೆಸರು ಬರ್ಸ್ಕೊಂಡಿದ್ಯಾ? ಸಾಹೇಬ್ರ, ಆ ಆಸ್ತಿ ಯಾವತ್ತಾದ್ರೂ ಒಂದಿನ ನನಗೆ ಬರುದಲ್ರಿ, ಅದಕ್ಕೆ ನಾ ಬರ್ಸ್ಕೊಂಡಿ. ಹಾಗಂತ ಬಲವಂತಾಗಿ ಬರ್ಸ್ಕೊಳದ? ಅಲ್ಲ, ನಿಮ್ಮ ಅಪ್ಪನ ಕಾಯಿಲೆ ಡಾಕ್ಟರ್ ತೋರಿಸಿದ ಸಿಟಿ ಕರ್ಕೊಂಡ್ಬಂದು ಇಲ್ಲ ಬಿಟ್ಟು ಹೋಗ್ಬಿಡದ? ಏಯ್, ಬಿಟ್ಬಿಡ್ರಿ ಸಾಹೇಬ್ರ, ಬಿಟ್ಬಿಡ್ರಿ, ತಪ್ಪಾತ್ರಿ ಸಾಹೇಬ್ರ, ತಪ್ಪಾತ್ರಿ. ನೋಡ, ನೀನ್ ಮಾಡಿರೋ ತಪ್ಪಿಗೆ ನಿನ್ನ ಆಸ್ತಿನೆಲ್ಲ ಯಾರ್ ಬೇಕಾದ್ರೂ ದಾನ ಮಾಡ್ಬೋದು ಅಂತ ಬರ್ತಿದ್ದೀನಿ, ಸೈನ್ ಮಾಡು. ಎರಡು ಬಿಟ್ಲಾರ ಇಲ್ಲೇ ಇಲ್ಲೇ. ಇನ್ಸ್ಪೆಕ್ಟ್ರೆ, ಥ್ಯಾಂಕ್ ಯು ವೆರಿ ಮಚ್. ನಾನೇ ಈ ಶಂಕರಪ್ಪನ ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಸೇರಿಸ್ತೀನಿ, ಇವ್ರ ಖರ್ಚು ವೆಚ್ಚನ ಮಹಿಳಾ ಸಂಘದಿಂದ ಭರಿಸ್ತೀನಿ. ಇವನೇನ್ ಏನ್ ಮಾಡ್ತೀರಾ, ಹಳ್ಳಿಗೆ ವಾಪಸ್ ಕಳ್ಸ್ಬಿಡ್ತೀರಾ? ಮತ್ತೆ ಇಂಥವ್ರನ್ನ ಹಳ್ಳಿಗೆ ಕಳ್ಸ್ಬಿಟ್ರೆ ಇಂಥವ್ರ ಸಂತತಿ ಜಾಸ್ತಿ ಆಗ್ಬಿಡ್ತಮ್ಮ. ಅದಕ್ಕೆ ಏನ್ ಮಾಡ್ತೀರಾ? ಸಾಯೋವರೆಗೂ ಜೈಲಿಂದ ಆಚರಣೆ ಬರಬಾರ್ದು ಅಂತ ಕೇಸಕ್ಕೆ ಒಳಕಾಕ್ಬಿಡ್ತೀನಿ.